ಪ್ರಾಕೃತಿಕ ವಿಕೋಪಕ್ಕೆ ಕೊಡಗು ನಲುಗಿ ಹೋಗ್ತಾ ಇದೆ ಒಂದು ಕಡೆ ಭೂಕುಸಿತ ಮತ್ತೊಂದು ಕಡೆ ಭೂಮಿ ಗಡಗಡ ಭೂಕಂಪ ಒಂದ ಎರಡ ಕೊಡಗಿನಲ್ಲಿ ಮತ್ತೆ ಮತ್ತೆ ಭೂಮಿ ಕುಸಿತಾ ಇದೆ ಮೊಣ್ಣಂಗೇರಿ ಗ್ರಾಮದ ರಸ್ತೆಯ ಮೇಲೆ ಮಣ್ಣು ಕುಸಿತಿದೆ ಗುಡ್ಡಗಾಡು ಪ್ರದೇಶಗಳಾಗಿರೋದ್ರಿಂದ ಸಹಜವಾಗಿಯೇ ಗುಡ್ಡದ ಪಕ್ಕದಲ್ಲಿ ರಸ್ತೆಗಳು ಹೋಗಿ ಹೋಗಿರ್ತವೆ ಈ ಮಳೆಯಿಂದಾಗಿ ಮಣ್ಣು ಕುಸಿತವಾದರೆ ನೇರವಾಗಿ ಬಂದು ಅದು ರಸ್ತೆಗೆ ಬೀಳುತ್ತೆ ರಸ್ತೆ ಸಂಪರ್ಕ ಕಡಿತವಾಗುತ್ತೆ ಈಗ ಆ ಮಣ್ಣನ್ನು ತೆರವು ಮಾಡೋ ಕಾರ್ಯಾಚರಣೆಗಳು ಆರಂಭ ಆಗಬೇಕು ಆ ಕೆಲಸ ಮಾಡಿದ್ರೆ ಆ ರೋಡಲ್ಲಿ ಓಡಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇಲ್ಲ ಅಷ್ಟರಲ್ಲಿ ಮಳೆ ತೀವ್ರವಾದರೆ ಮತ್ತೆ ಗುಡ್ಡ ಕುಸಿತ ಆಗುತ್ತೆ ಇದೊಂಥರ ಈ ಗುಡ್ಡಗಾಡು ಪ್ರದೇಶಗಳ ಪರಿಸ್ಥಿತಿ ತುಂಬ ಕಷ್ಟ ಮೊದಲೇ ಮಣ್ಣು ಲೂಸ್ ಆಗಿರುತ್ತೆ ಈಗೇನು ಅಲ್ಲೆಲ್ಲ ಆ ಭಾಗದಲ್ಲೆಲ್ಲ ಭೂಕಂಪ ಆಯಿತು ಆಯಿತು ಅಂತ ಹೇಳ್ತಾರೆ ಈ ಭೂಕಂಪ ಆದಾಗ ಮನೆ ಗಿನೆಗಳು ಬೀಳದೆ ಇದ್ದರೂ ಕೂಡ ಈ ಗುಡ್ಡಗಾಡು ಸಣ್ಣ ಸಣ್ಣ ಗುಡ್ಡಗಳ ಮಣ್ಣು ಲೂಸ್ ಆಗ್ತಾ ಹೋಗುತ್ತೆ ಆ್ಯಕ್ಚುಲಿ ಬ್ರಹ್ಮಗಿರಿ ಬೆಟ್ಟ ಕುಸಿತವಾಗೋದಕ್ಕೂ ಅದೇ ಕಾರಣ ಹಾಗೆ ನೋಡೋಕೆ ಹೋದರೆ ನಿಮಗೆ ಸೊ ಹಾಗಾಗಿ ಈಗ ಅದೇ ರೀತಿ ಪರಿಸ್ಥಿತಿ ಒಂದು ಕಡೆ ಮಳೆ ನಿಲ್ತಾ ಇಲ್ಲ ಇನ್ನೊಂದು ಕಡೆ ಗುಡ್ಡ ಕುಸಿತ ಜೊತೆಗೆ ಆತಂಕ ಜನರಿಗೆ ಏಕೆಂತಂದರೆ ಅಲ್ಲಿ ಭೂಕಂಪ ಆಗ್ತಾಯಿದೆ ಪದೇ ಪದೇ ಸೊ ಈ ಎಲ್ಲ ಪರಿಸ್ಥಿತಿಯಿಂದಾಗಿ ಕೊಡಗಿನ ಜನತೆ ಕಂಗಾಲಾಗ್ಬಿಟ್ಟಿದ್ದಾರೆ ಪಾಪ ಒಂದಾ ಎರಡ ಯಾವುದು ಅಂತ ನೋಡೋದು ಈ ಮಳೆಗಾಲಗಳು ಬಂದರೆ ಹೀಗೆ ಮೊದಲೇ ಮಳೆಗಾಲ ಅಂತಂದರೆ ವಿಪರೀತವಾದ ಮಳೆ ಬರ್ತಕ್ಕಂಥ ಪ್ರದೇಶ ಅದರ ಜೊತೆಗೆ ಗುಡ್ಡ ಕುಸಿತ ಮತ್ತು ಭೂಕಂಪ ತುಂಬ ವಿಪರೀತಕ್ಕೆ ಹೋಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಮಲ್ಲಿಕಾರ್ಜುನ್ ಅವರಿಂದ ಪಡ್ಕೊಳ್ಳೋಣ ಮಲ್ಲಿಕಾರ್ಜುನೀಗ ಪ್ರಾಕೃತಿಕ ವಿಕೋಪ ವಿಕೋಪಗಳು ಒಂದಾ ಎರಡ ಗುಡ್ಡ ಕುಸಿತ ಅಂತಾರೆ ಭೂಕಂಪ ಅಂತಾರೆ ವಿಪರೀತ ಮಳೆ ಅಂತಾರೆ ಹೆಂಗೆ ಜನ ಜೀವನ ಮಾಡೋದು ಹೇಗಿದೆ ಇವಾಗ ಪರಿಸ್ಥಿತಿ ಅರವಿಂದ್ ದಿನನಿತ್ಯ ಒಂದಲ್ಲ ಒಂದು ಆ ಪ್ರಕೃತಿ ವಿಕೋಪಕ್ಕೆ ಜಿಲ್ಲೆಯ ಜನರು ತುತ್ತಾಗ್ತಿದ್ದಾರೆ ಅಂತಾನೆ ಹೇಳ್ಬೋದು ಒಂದ್ ಕಡೆ ಭೂಕಂಪದ ಆತಂಕ ಆ ಒಂದು ಸಂಪಾದ ಚೆಂಬು ಮತ್ತೆ ಗುನ್ನಡಕ ಈ ಭಾಗದಲ್ಲಿ ಆಗ್ತಾ ಇದ್ರೆ ಮತ್ತೊಂದು ಮಡಿಕೇರಿ ತಾಲೂಕ್ನಲ್ಲೇ ಒಂದು ಗುಡ್ಡ ಕುಸಿತ ಕೂಡ ಆಗಿರ್ತಕ್ಕಂಥದ್ದು ನಿನ್ನೆಯೂ ಕೂಡ ಸಣ್ಣ ಸಣ್ಣ ಮಳೆಗೆ ಸಣ್ಣ ಪ್ರಮಾಣದ ಗುಡ್ಡಗಳು ಕುಸಿತಾ ಇದೆ ಹೀಗಾಗಿ ಜಿಲ್ಲೆಯ ಜನರಿಗೆ ಒಂದ್ ರೀತಿ ಆತಂಕ ಹೆಚ್ಚಾಗಿರ್ತಕ್ಕಂಥದ್ದು ಆದ್ರೆ ಈ ಭಾನುವಾರ ಆಗಿರೋದ್ರಿಂದ ಒಂದ್ ಮಧ್ಯಾಹ್ನ ನಂತರ ಒಂದಷ್ಟು ಮಳೆ ತಗ್ಗಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ಮಡಿಕೇರಿಯ ಸುತ್ತಮುತ್ತ ಗ್ರಾಮಗಳಲ್ಲಿ ಒಂದಷ್ಟು ಬಿಸ್ಲು ಕೂಡ ಕಂಡಿರ್ತಕ್ಕಂಥದ್ದು ಹಾಗಾಗಿ ಒಂದಷ್ಟು ಜನರು ಈಗ ಮಧ್ಯಾಹ್ನ ನಂತರ ಒಂದಷ್ಟು ನಿಟ್ಟುಸುರು ಬಿಡುವಂತ ಆಗ್ತಾ ಇದೆ ಕೆಲಸಗಳು ಆದ್ರೆ ಭೂಕಂಪ ಆಗಿರತಕ್ಕಂತ ಗ್ರಾಮಗಳು ಮಾತ್ರ ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಈಗಲೂ ಆತಂಕಕ್ಕೆ ಒಳಗಾಗಿದ್ದಾರೆ ಯಾಕಂದ್ರೆ ಸಂಜೆ ಆದ್ರೂ ಅಥವಾ ಮಾರ್ನಿಂಗ್ ಅಥವಾ ಸಂಜೆ ಯಾವ್ದಾದ್ರು ಒಂದ್ ಟೈಮಲ್ಲಿ ಆದ್ರೂ ಒಂದು ಭೂಕಂಪ ಆಗುವಂತ ಸಾಧ್ಯತೆಗಳೇ ಪ್ರತಿ ದಿನ ರೋಟೀನ್ ಆಗ್ತಾ ಇರೋದ್ರಿಂದ ಆ ಭಾಗದ ಗ್ರಾಮಸ್ಥರಿಗೆ ಮಾತ್ರ ಆತಂಕ ಹೆಚ್ಚಾಗಿರ್ತಕ್ಕಂಥದ್ದು ಅದು